ನಮಸ್ಕಾರ, ನಾನು ಡಾಕ್ಟರ್ ಸುಜಾತಾ ಮಾತಾಡ್ತಾ ಇರ್ತೀನಿ ಮಲ್ಲೇಶ್ವರ ಬ್ರಾಂಚ್ ಇಂದ. ಇಲ್ಲಿ ನಮ್ಮ ಪೇಷಂಟ್ ಪದ್ಮಿನಿ ಅವ್ರು ಬಂದಿದ್ರು, ಅವ್ರಿಗೆ ಹಲ್ಲಲ್ಲಿ ತೀರಾ ನೋವಿರೋದ್ರಿಂದ ಮೊದಲನೇ ದಿನ ಕನ್ಸಲ್ಟೇಷನ್ ಮಾಡಿ ನಾನು ಅವ್ರಿಗೆ ಮಾತ್ರೆಗಳು ಕೊಟ್ಟು ನೋವು ಕಡಿಮೆ ಮಾಡಿದೆ. ಸೊ ಇವತ್ತಿಗೆ ಅವ್ರ ನೋವು ಕಡಿಮೆ ಆದ ತಕ್ಷಣ ನಾನು ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀನಿ. ಬುದ್ಧಿಹಲ್ಲಿರೋದ್ರಿಂದ ಅದನ್ನು ತಗಿಸ್ಬೇಕು ಅಂತ ಹೇಳಿದ್ದೆ. ಸೊ ಇವತ್ತು ಆ ಟ್ರೀಟ್ಮೆಂಟ್ ಮುಗ್ದಿದೆ, ಬನ್ನಿ ಅವ್ರ ಅಭಿಪ್ರಾಯ ಹೇಗಿದೆ ಅಂತ ಕೇಳೋಣ. ನಮಸ್ಕಾರ, ನನ್ನ ಪದ್ಮಿನಿ. ನಾನು ಮೊನ್ನೆ ಭಾನುವಾರ ಬಂದಾಗ ತುಂಬಾನೇ ನೋವಿತ್ತು, ಅವ್ರು ಮಾತ್ರೆಗಳು ಬರ್ಕೊಟ್ರು, ಸ್ವಲ್ಪ ಕಡಿಮೆ ಆಯ್ತು. ಇವತ್ತು ತೆಗೆದಿದ್ದಾರೆ, ಮತ್ತೆ ಅವ್ರು ತೆಗೆದಿರೋದು ನೋಡಿದ್ರೆ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಅದೇನು ಮಾಡಿದ್ರು ಅನ್ನೋದು ನನಗೆ ಏನು ಅಂತ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ನೋವಿಲ್ಲ, ಒಂದಿದಿಲ್ಲ, ಅಷ್ಟೊಂದು ಅಷ್ಟು ಚೆನ್ನಾಗಿ ನನಗೆ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ನಾನು ಸುಮಾರು ಕಡೆ ಹೋಗಿ ಬಂದಿರೋವಳಯ್ಯ, ಇಲ್ಲಿಗೆ ಫಸ್ಟ್ ಅಂತ ಬಂದಿರೋದು ನಾನು ಇವಾಗ. ಅಲ್ಲಿ ಹೋದಾಗ ಎಲ್ಲಾನು ಫಿಲ್ಲಿಂಗ್ ಮಾಡಿ ಏನೇನೋ ಮಾಡಿ ಕಳಿಸ್ಬಿಟ್ಟಿದ್ದಾರೆ, ನಮ್ಗೇನು ಗೊತ್ತಾಗುತ್ತೆ ಅವ್ರು ಯಾವ ಥರ ಮಾಡಿರೋದು ಅಂದ್ಬಿಟ್ಟು. ನಾನು ಇಲ್ಲಿ ನಮ್ಮ ಮಗಳು ಕರ್ಕೊಂಡು ಬಂದು, ಅಮ್ಮ ತುಂಬ ಚೆನ್ನಾಗಿ ನೋಡ್ತಾರಮ್ಮ, ಇನ್ನೊಂದ್ಸಲ ಸುಮ್ಮನೆ ತೋರ್ಸಮ್ಮ ನೀನು ಅಂತೇಳಿ ಕರ್ಕೊಂಡು ಬಂದರು. ನಂಗೆ ತುಂಬ ಸಂತೋಷ ಆಯಿತು. ಅದು ಏನು ಹಲ್ಲದು ಒಂದು ದಿವಸದ ನೋವಲ್ಲ, ಅದು ನಾನು 3 months ನಾನು ಐ ಆಮ್ ಸಫರಿಂಗ್, ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಲಾಸ್ಟ್ ಟೈಮ್ ಇಲ್ಲಿ ಬಂದ ಮೇಲೆ ನನಗೆ ತುಂಬಾನೇ ಸಂತೋಷನೂ ಆಯಿತು. ಅಲ್ಲಿ ಕಿತ್ತಿದ್ದು ಅವರು ಯಾವ ರೀತಿ ಇದು ಮಾಡಿದ್ರು ಅಂತ ನನಗೆ ಒಂಚೂರು ನೋವಿಲ್ಲ. ಮುಂದೆ ಇನ್ನೂ 2-3 ಹಲ್ಲುಗಳೇನೋ ಇದು ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಬಂದು ಇಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು, ಧನ್ಯವಾದ.